ಸರ್ ಈಗ ಅಮಿತ್ ಶಾ ಬರ್ತಾರೆ ನಿಮ್ಮ ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡ್ತಾರೆ. ನಿನ್ನೆ ನೋಡಿದ್ರೆ ಕಾಂಗ್ರೆಸ್ ಅವರು ನಿಮ್ಮ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವೇ ಅಲ್ಲದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ನೀವೇ ಟಾರ್ಗೆಟ್ ಆಗಿದ್ದೀರಿ. ನಾನು ಟಾರ್ಗೆಟ್ ಅವರಿಗೆ ಕಾರಣ ನಮ್ಮ ಪಂಚರತ್ನ ರಥಯಾತ್ರೆಯ ವೇಗ ಇದೆಯಲ್ಲ, ಎರಡೂ ಪಕ್ಷಗಳಿಗೆ ಕರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಕುಮಾರಸ್ವಾಮಿನ ಯಾಕೆ ಕಟ್ಟಾಕಬೇಕು, ಕುಮಾರಸ್ವಾಮಿ ಸಂಖ್ಯೆ ಯಾಕೆ ರೆಡ್ಯೂಸ್ ಮಾಡಬೇಕು, ಜನತಾದಳದ ಸಂಖ್ಯೆ, ಇದಕ್ಕಿಬ್ಬರು ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಜನತೆಯಲ್ಲಿ ಭ್ರಮ ನಿರಸನ ಆಗಿದೆ. ಇವತ್ತು ಒಂದು ಹೊಸ ಬದಲಾವಣೆ ಬೇಕು ಅಂತಕ್ಕಂಥದ್ದು ಜನತೆಯ ಒಂದು ಭಾವನೆ ಏನಿದೆ. ಇವರು ಏನೇ ಶ್ರಮ ಹಾಕಿ ಯಾವುದೇ ಒಂದು ರಾಜಕೀಯದ ಬ್ರಹ್ಮಾಸ್ತ್ರಗಳನ್ನು ಬಿಟ್ಟರು ಜನತಾ ದಳವನ್ನು ಈ ಬಾರಿ ಜನತೆಯ ವೃದ್ಧಿಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸರ್ ಇನ್ನೊಂದು, ರಮ್ಯಾ ಅಥವಾ ಸುದೀಪ್ ಅವರು ಚನ್ನಪಟ್ಟಣಕ್ಕೆ ಬಂದರೆ ಕುಮಾರಸ್ವಾಮಿ ರಮ್ಯಾ ಅವರು ನನ್ನ ಸಹೋದರಿ ಸಮಾನ, ನನ್ನ ವಿರುದ್ಧ ನಿಲ್ಲಬೇಕು ಅಂತಕ್ಕಂಥವ್ರ ಆಸೆ ಇದ್ರೆ ಬಂದು ನಿಲ್ಲಬಹುದು. ಇಲ್ಲಿ ಈ ರಾಜ್ಯದಲ್ಲಿ ಯಾರು ಎಲ್ಲಿ ಬೇಕಾದರೂ ದೇಶದಲ್ಲೇ ಚುನಾವಣೆಗಳಲ್ಲಿ ಎಲ್ಲಿ ಅವರು ನಿಲ್ಲಬೇಕು ಅಂತಕ್ಕಂಥ ಆಸೆಗಳಿರ್ತದೆ, ನಿಲ್ತಕ್ಕಂಥದ್ದು ಅವ್ರಿಗೆ ಸೇರಿರ್ತಕ್ಕಂಥದ್ದು, ನಿಲ್ಲಬೇಡಿ ಅಂತ ಹೇಳೋಕ್ಕಾಗತ್ತಾ? ಅವರವ್ರು ನಿಲ್ತಾರೆ, ಅಂತಿಮ ಜನ ತೀರ್ಮಾನ ತಗೋತಾರೆ.